ಸಾರಾಯಿ ಮಾರಾಟ ವಿಚಾರದಲ್ಲಿ ಮಹಿಳೆಗೆ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ. ಮಹಿಳೆಯನ್ನ ಕಟ್ಟಿ ಹಾಕಿ ಗ್ರಾಮಸ್ಥರು ಆಕೆ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. 30 ವರ್ಷದ ರೇಷ್ಮಾ ಅಪ್ತೇಕರ್ ಥಳಿತಕ್ಕೆ ಒಳಗಾದಂತಹ ಮಹಿಳೆ. ದೌರ್ಜನ್ಯ ತಡೆಯೋದಕ್ಕೆ ಅಂತ ಹೋದಂತಹ ಪೊಲೀಸ್ ಪೇದೆ ಮೇಲೂ ಕೂಡ ಗ್ರಾಮಸ್ಥರು ಹಲ್ಲೆಯನ್ನ ನಡೆಸಿದ್ದಾರೆ. ಪೊಲೀಸ್ ಪೇದೆಯನ್ನೇ ಅಟ್ಟಾಡಿಸಿ ಹೊಡೆದಿದ್ದಾರೆ ಗ್ರಾಮಸ್ಥರು. 30 ವರ್ಷದ ರೇಷ್ಮಾ ಅಪ್ತೇಕರ್ ಥಳಿತಕ್ಕೆ ಒಳಗಾದಂತಹ ಮಹಿಳೆ ಆಕೆನ ತಪ್ಪಿಸಲಿಕ್ಕೆ ಹೋದಂತಹ ಪೊಲೀಸರ ಮೇಲೆ ದೌರ್ಜನ್ಯವನ್ನ ಮೆರೆದಿರುವಂತದ್ದು. ರಕ್ಷಣೆಗೆ ಬಂದ ಪೊಲೀಸ್ ವಾಹನದ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಇದೆಲ್ಲವೂ ಕೂಡ ಬೆಳಗಾವಿ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಗಾಯಾಳು ಮಹಿಳೆಗೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಬೆಳವಟ್ಟಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿರುವಂಥದ್ದು. ಮಹಿಳೆಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಗ್ರಾಮದಲ್ಲಿ. ಮರಕ್ಕೆ ಕಟ್ಟಿ ಹಾಕಿ ಗ್ರಾಮಸ್ಥರು ಹಲ್ಲೆಯನ್ನ ನಡೆಸಿದ್ದಾರೆ. 30 ವರ್ಷದ ರೇಷ್ಮಾ ಥಳಿತಕ್ಕೆ ಒಳಗಾದಂತಹ ಮಹಿಳೆ, ಆಕೆಯನ್ನ ಆ ಥಳಿತದಿಂದ ತಪ್ಪಿಸ್ಲಿಕ್ಕೆ ಹೋದಂತಹ ಪೊಲೀಸ್ ಪೇದೆಗೂ ಹಲ್ಲೆ ಮಾಡಿದ್ದಾರೆ, ಹಿಗ್ಗಾಮುಗ್ಗ ಹೊಡೆದಿದ್ದಾರೆ, ಜೊತೆಗೆ ಓಡಿಸ್ಕೊಂಡು ಹೋಗಿ ಹೊಡೆಯುವಂತಹ ಘಟನೆ ಕೂಡ ನಡೆದಿದೆ. ಜೊತೆಗೆ ಪೊಲೀಸ್ ವಾಹನಕ್ಕೂ ಕಲ್ಲು ತೂರಾಟ ನಡೆದಿರುವಂತಹದ್ದು. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಫೋಟೋ ನೋಡ್ತಾ ಇದ್ದೀರಿ ತಾವು. ಇದೇ ಮಹಿಳೆ, ಥಳಿತಕ್ಕೆ ಒಳಗಾದಂತಹ ಮಹಿಳೆ ರೇಷ್ಮಾ. ಪಾಪ, ಆಕೆಯನ್ನ ಹೇಗೆ ಗ್ರಾಮಸ್ಥರು ಕಟ್ಟಿ ಹಾಕಿ ಥಳಿಸಿದ್ದಾರೆ ಅನ್ನೋದನ್ನ, ಮರಕ್ಕೆ ಕಟ್ಟಿ ಹಾಕಿ ಮಹಿಳೆಯ ಮೇಲೆ ಹಲ್ಲೆಯನ್ನ ನಡೆಸಿರುವಂತದ್ದು. ಆಸ್ಪತ್ರೆಯಲ್ಲಿ ಆ ಮಹಿಳೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜೊತೆಗೆ ಆಕೆಯನ್ನ ತಪ್ಪಿಸಲಿಕ್ಕೆ, ಆಕೆಯನ್ನ ರಕ್ಷಿಸಲಿಕ್ಕೆ ಹೋದಂತಹ ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟ, ಜೊತೆಗೆ ಪೇದೆಯ ಮೇಲೆ ಕೂಡ ಹಲ್ಲೆ ನಡೆದಿದೆ. ಸಾರಾಯಿ ಮಾರಾಟದ ವಿಚಾರದಲ್ಲಿ ಈ ಗಲಾಟೆ ನಡೆದಿರುವಂತದ್ದು. ಬಂದಿರಿ, ಅವ್ರಿಗೆ ನೀರು ಕಟ್ ಮಾಡಿರಿ, ಹಾಲು ಕಟ್ ಮಾಡಿರಿ. ಈಗ ನಾ ಪೊಲೀಸ್ಗಳು ಹೇಳಿ ಪ್ರಾಬ್ಲಮ್ ಸಾಲ್ವ್ ಆಗೈತೆ ರೀ. ಮತ್ತು ಈಗ ಭಾ ಅಂದರೆ ಭಾ ಅವರ ಊರಾಗಿನ ಮಂದಿನ ಅಟಕ್ ಮಾಡತ್ತರಿ. ಊರಾಗಿನ ಎಲ್ಲರೂ ಹೆಂಗಸರ ಮಂದಿನ ಮಕ್ಕಾಗ ಬಡದರ್ ಬಡದವ್ರ ನಮ್ಗೆ ಊರಾಗಿನವ ಯಾವ್ದಾರಿ ಎಲ್ಲರೂ ಹೆಂಗಸರ ಬಡದರಿ. ಅವ್ರದ್ದು ಹೆಸರೇನು ಗೊತ್ತಿಲ್ಲ, ನಾ ಅವ್ರದ್ದು ತಂಗಿದೇನ್ರಿ. ಬಟ್ ಎಲ್ಲರೂ ಹೆಂಗಸರ ಬಡದವ್ರು ಊರಾಗಿನ. ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಾವು ಪ್ರತಿನಿಧಿ ಪರಮೇಶ್ವರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಈ ಘಟನೆಗೆ ಪ್ರಮುಖ ಕಾರಣ ಏನು, ಜೊತೆಗೆ ಈಗ ಹೇಗಿದೆ ಆ ಮಹಿಳೆಯ ಸ್ಥಿತಿ? ಪ್ರತಿಮಾ, ಏನಂತಂದ್ರೆ ಈ ಘಟನೆಗೆ ಪ್ರಮುಖ ಕಾರಣ ಏನಂತಂದ್ರೆ, ಈ ಬೆಳಗಾವಿ ಜಿಲ್ಲೆಯ ಇನ್ನು ಬೆಳಗಾವಿ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ ಈ ರೇಷ್ಮಾ ಅತ್ಯಕರ್ ಎಂಬವಳು ಮಹಿಳೆ ಅಕ್ರಮವಾಗಿ ಸರಾಯಿ ಮಾರಾಟ ಮಾಡ್ತಾ ಇರ್ತಾಳೆ. ಈ ಸರಾಯಿ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯರು ಮಹಿಳೆಯರು ಏನಂದ್ರೆ ಅವಳಿಗೆ 2-3 ಸಾರಿ ವಾರ್ನಿಂಗ್ ಅನ್ನ ಮಾಡ್ತಾರೆ, ನೀನು ಅಕ್ರಮವಾಗಿ ಸರಾಯಿ ಮಾರಾಟ ಮಾಡಬೇಡ ಅಂತ ಹೇಳಿ. ಆದ್ರೆ ಇವಳು ಕೂಡ ಮತ್ತೆ ಅದೇ ಕೆಲಸವನ್ನ ಮುಂದುವರಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ಮಹಿಳೆಯರು ಸೇರ್ಕೊಂಡು ಅವಳನ್ನ ಕಂಬಕ್ಕೆ ಕಟ್ಟಿ ರೆಡ್ ಹ್ಯಾಂಡ್ ಆಗಿ ಈ ಮದ್ಯದ ಬಾಟ್ಲಿಗಳ ಜೊತೆಗೆ ಅವಳನ್ನು ವಶಕ್ಕೆ ತೆಗೆದುಕೊಂಡು ಕಂಬಕ್ಕೆ ಕಟ್ಟಿ ಕಳಿಸಿರುವಂತ ಘಟನೆ ನಡೆದಿದೆ. ಆ ಸ್ಥಳಕ್ಕೆ ಏನು ಬೆಳಗಾವಿ ಗ್ರಾಮೀಣ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪೊಲೀಸರಿಗೂ ಕೂಡ ಅಲ್ಲಿ ಏನಂತಂದ್ರೆ ಸ್ಥಳದಲ್ಲಿ ಪೊಲೀಸರ ವಾಹನಗಳ ಮೇಲೆ ಸ್ಥಳೀಯರು ಕಲ್ಲು ತೂರಾಟವನ್ನು ಮಾಡಿರುವಂತಹ ಘಟನೆ ನಡೆದಿದೆ. ಆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರತಿಮೆ, ಥ್ಯಾಂಕ್ ಯು ಪರಮೇಶ್ವರ್ ತಮ್ಮೆಲ್ಲ ಮಾಹಿತಿಗೆ. ದೌರ್ಜನ್ಯ ತಡೆಯಲು ಹೋದಂತಹ ಪೇದೆಯು ಸೇರಿ ಹಲ್ಲೆ ನಡೆದಿರುವಂತದ್ದು ಈ ಘಟನೆಯಲ್ಲಿ.